ರಾಯಬಾಗ ತಾಲೂಕಿನ ಬ್ಯಾಕೂಡ ಸರ್ಕಾರಿ ಶಾಲೆಯಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸುತ್ತಾ ಇದ್ದ ಶಿಕ್ಷಕರು ವರ್ಗಾವಣೆಯಾದ ಬೆನ್ನಲ್ಲೇ ಅದೇ ಶಾಲೆಗೆ ಬೇರೆ ಶಿಕ್ಷಕರನ್ನ ನಿಯೋಜನೆ ಮಾಡದ ಶಿಕ್ಷಣ ಇಲಾಖೆ ಸಿಆರ್ಪಿಗಳನ್ನು ನೇಮಿಸಿ ಗದ್ದಲ ಮಾಡ್ಕೊಂಡಿದೆ ಸಿಆರ್ಪಿಗಳು ಸರಿಯಾದ ಟೈಮ್ಗೆ ಶಾಲೆಗೆ ಬರದೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗ್ತಿದೆ ಅಂತಿದ್ದಾರೆ ಬ್ಯಾಕೂಡ ಮಾಚಕನೂರು ತೋಟದಲ್ಲಿ 50 ಮಕ್ಕಳಿರುವ ಶಾಲೆಗೆ ಸರ್ಕಾರಿ ಶಿಕ್ಷಕರು ಇದ್ದರೂ ಕೂಡ ಇಲ್ಲದಂತಿಯಾಗಿದೆ ಯಾಕೆಂದರೆ ಜೆಡಿ ಮಾನಿ ಅವರು ಇದೇ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದರು ಆದರೆ ಅವರು ಈಗ ಸಿಆರ್ಪಿ ಆಗಿ ಕೆಲಸ ಮಾಡುತ್ತಾ ಇದ್ದು ಹೆಚ್ಚಿನ ಒತ್ತಡ ಆಗ್ತಾ ಇದೆ ಮಕ್ಕಳಿಗೆ ಪಾಠ ಮಾಡಲು ಆಗ್ತಾ ಇಲ್ಲ ಅಂತ ಹೇಳಿದ್ರು ನೋಡಿ ಸರ್ 8 ದಿನಗಳಿಗೆ ನಮಗೆ ಗೌರ್ಮೆಂಟ್ ಹ್ಯಾಂಡ್ ಕೊಡ್ಲಿಲ್ಲ ಸರ್ ರೀ ಸಾಲಿ ಕೀಲಿ ಹಾಕ್ತಾರ ಸರ್ ಸಾಲಿ ಮೊದಲು ಫಸ್ಟ್ ಕೀಲಿ ಹಾಕ್ತಾರ ರೀ ಆ ನಂತರ ಬಿ ಓ ಆಫೀಸ್ ಕೀಲಿ ಹಾಕ್ತಾರ ಸರ್ ಆಮೇಲೆ ಧರಣಿ ಕೊಡ್ತಾರ ಸರ್ ಸತ್ಯಾಗ್ರಹ ಮಾಡ್ತಾರ ಸತ್ಯಾಗ್ರಹ ಮಾಡ್ತಾರ ಸರ್ ಆಫೀಸ್ ಮುಂದೆ ಆಫೀಸ್ ಮುಂದೆ ಧರಣಿ ಯಾಕೆ ಯಾಕೆ ಕೊಡ್ತಾರ ನೀವು ಈ ಸರ್ ಹ್ಯಾಂಡ್ ಬ್ಯಾಗ್ ಅಲ್ಲ ಸರ್ ಇಲ್ಲಿ ಗೌರ್ಮೆಂಟ್ ಹ್ಯಾಂಡ್ ಇಲ್ಲ ಸರ್ ಇಲ್ಲಿ ಮಕ್ಕಳ ಭವಿಷ್ಯ ಎಲ್ಲ ಹಾಳಾಗುತ್ತೆ ಒಂದು ವರ್ಷ ದೀಡ ವರ್ಷ ಆತರ ಸರ್ ಟೀಚರ್ಸ್ ಇಲ್ಲ ಸರ್ ಒಬ್ಬ ಅತಿಥಿ ಶಿಕ್ಷಕ ಇದ್ದಾರೆ 47 ಹುಡುಗರು ಇದ್ದಾರೆ ಸರ್ 1ನೇ ಕ್ಲಾಸ್ ಇಂದ 7ನೇ 5ನೇ ಕ್ಲಾಸ್ ವರೆಗೆ ಸರ್ ಹುಡುಗರು ಭವಿಷ್ಯ ಏನ್ರಿ ಸರ್ ಭವಿಷ್ಯ ಏನಾಗಬೇಕು ಹೇಳ್ರಿ ನೋಡಿ ನೀವು ಸರಿಯಾಗಿ ಪಾಠ ಮಾಡೋ ಇದನ್ನ ವ್ಯವಸ್ಥೆ ಇಲ್ಲ ರೀ ವ್ಯವಸ್ಥೆ ಏನೂ ಇಲ್ಲ ಸರ್ ಇನ್ನೇನಿಲ್ಲ ಸರ್ ಲಾಸ್ಟ್ ಈಗಾಗಲೇ ಬಿ ಓ ಆಫೀಸ್ ಸರ್ ಹೋಗಿ ಬಂದಿದ್ದಾರೆ ಅವರು ಏನು ಕೇರ್ ತೊಗೊಂಡಿಲ್ಲ ಸರ್ ಬಿ ಓ ಆಫೀಸ್ ಲಾಕ ಮಾಡಿದ್ರು ಸರ್ ಬಯಸ್ತೀರಿ ನೋಡಿ ಸರ್ ಹುಡುಗರ ಭವಿಷ್ಯ ಅಂತ ಎಲ್ಲ ಹಾಳಾಗಿತ್ತು ರೀ ಇನ್ನು 8 ದಿವಸ ಒಳಗಾಗಿ ಗೌರ್ಮೆಂಟ್ ಹ್ಯಾಂಡ್ ಕೊಟ್ಟರು ಸರ್ ಸ್ಕೂಲ್ ಚಾಲೋ ಆಗ್ತಾರೆ ಇಲ್ಲಾದ್ರೆ ಸ್ಕೂಲ್ ಕಿಲಿ ಹಾಕ್ತಾರೆ ನೋಡ್ರಿ ಸರ್ ಇದೆ ಲಾಸ್ಟ್ ಬೇಡಿಕೆ ರೀ ಇಲ್ಲಾದ್ರೆ ಮತ್ತೆ ಸ್ಟ್ರೈಕ್ ಭೀ ನಡೀತಿರ್ ಸರ್ ಹುಡುಗರು ಸರ್ ಈಗ ನೀವು ಅಧಿಕಾರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೋಡಿ ಸರ್ ಇಲ್ಲಿ ಒಂದು ಗೌರ್ಮೆಂಟ್ ಹ್ಯಾಂಡ್ ಬೇಕು ಸರ್ ನಮ್ಮ ಸ್ಕೂಲಿಗೆ ಇಲ್ಲ ಹ್ಯಾಂಡ್ 8 ದಿವಸ ಟೈಮ್ ಕೊಡ್ತೀರಿ ಇನ್ನ 8 ದಿವಸ ಅವ್ರು ಹ್ಯಾಂಡ್ ಕೊಡಲಿಲ್ಲ ಅಂದ್ರೆ ಸರ್ ಬಿ ಓ ಆಫೀಸ್ಗೆ ಹೋಗಿ ಸರ್ ಲಾಕ್ ಮಾಡ್ತೇವ್ರಿ ಮತ್ತೆ ಸರ್ ಧರಣಿ ಬೇಕು ಕುಂತಾರೆ ಸರ್ ಇದ ಲಾಸ್ಟ್ ನಮ್ಮ ಹೇಳಿಕೆ ಸರ್ ಏನು ಸೊ 7 ಕೊಡಿ ಸರ್ ಎಷ್ಟು ಸೊ 14 ಹೆಂಗೆ ಇಡಬೇಕು ಒಂದನ್ನ ಕೈಲಿ ಆಡಬೇಕು 4 ಕೆಳಗಿಡಬೇಕು ಸರ್ ಇಲ್ಲಿ ಸಮೇಶ್ ರೀ ಇಲ್ಲಿ ಸರ್ ನಿಮ್ಮ ಶಿಯರ್ ಸನ್ ಹಾಂ ಸರ್ ನಾನು ಸುದೇಶ್ ಇರ್ತೀರಿ ಇಲ್ಲಿ ಚಾರ್ಜ್ ಇಲ್ಲಿ ಚಾರ್ಜ್ ಇನ್ನೂ ಚಾರ್ಜ್ ಸರ್ ದೀಡ್ ವರ್ಷ ಚಾರ್ಜ್ ನನಗೆ ಐತೆ ಸರ್ ಹಾಂ ಸರ್ ಇಲ್ಲಿ ಗ್ರಾಮಸ್ಥರೆಲ್ಲ ಮತ್ತೆ ಆ್ಯಂಡ್ ಸರ್ ಒಂದು ಸಲ ನೋಡಿ ಬರಂಗಿಲ್ಲ ಗ್ರಾಮಸ್ಥರ ಆರೋಪ ಮಾಡ್ತಾರೆ ಸರ್ ಇಲ್ಲಿ ಶಿಕ್ಷಕರೆಲ್ಲ ಸರ್ ಸಿ ಆರ್ ಪಿ ರೀ ಸಿ ಆರ್ ಸಿ ಕೆಲಸ ಅಂತೂ ನಮ್ಗೆ ರಗಡೆ ಇರ್ತಾರೆ ಸರ್ ಮತ್ತೆ ಇನ್ನು ಸಿ ಆರ್ ಸಿ ಕೆಲಸ ಬಿಟ್ಟ ಅದೇ ರಗಡೆ ಕೆಲಸ ಇರ್ತಾವ್ರಿ ಇಲ್ಲಿಯೂ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಮನ್ಸಿಗೆ ಒತ್ತಡಾಗ್ಬಿಟ್ಟೆ ಸರ್ ನಮಗೆ ಇದು ನನ್ನ ಸಿ ಆರ್ ಸಿ ಅಂತ ಅಲ್ರಿ ಸರ್ ನಾನು ಸೌಸುದಿ ಸಿ ಆರ್ ಪಿ ಇದು ನಾಗರಾಳ ಸಿ ಆರ್ ಸಿ ನನ್ನ ಇದು ಸಿ ಆರ್ ಸಿನ ಸಂಬಂಧ ಬರಂಗಿಲ್ಲ ಆದ್ರೂ ಈಗ ನಿಮಗೆ ಇದು ಅಂಡರ್ದಾಗ ಬರಂಗಿಲ್ಲ ನಿಮ್ಮ ಅಂಡರ್ದಾಗ ಬರಂಗಿಲ್ಲ ಬರಂಗಿಲ್ಲ ರೀ ಅಂದ್ರೆ ಬರಂಗಿಲ್ಲ ಅಂದ್ರೆ ಚಾರ್ಜ್ ನನಗೆ ಐತ್ರಿ ಆದ್ರೆ ನನ್ನ ಸಿ ಆರ್ ಸಿ ಅಂಡರ್ದಾಗ ಬರಂಗಿಲ್ಲ ರೀ ಇದು ನಾಗರಾಳ ಸಿ ಆರ್ ಸಿ ಸರ್ ನೀವು ಯಾಕೆ ಅಷ್ಟು ಮೈ ಮ್ಯಾಗ ತೊಗೊಂಡಿರಿ ಸಿ ಆರ್ ಸಿ ಅಲ್ಲ ಸರ್ ನಾವು ಸಿ ಆರ್ ಸಿ ಬೇಕಂತ ಬರ್ದೀವಿ ಸೀಟ್ ಬರೋದ್ರಲ್ಲಿ ನಮ್ಗೆ ಆರ್ಡರ್ ಕೊಟ್ಟಾರ ಅವರಾಗಿ ಕೊಟ್ಟಾರಲ್ಲ ಸರ್ ಆರ್ಡರ್ ಅಂದ್ರೆ ಅವರಾಗಿ ಕೊಟ್ಟಾರ ಅಂದ್ರೆ ನಾವು ಸೀಟ್ ಬರ್ದ ನಾವು ಸೀಟ್ ಬರ್ದ ಹೋಗಿದ್ದೀವಿ ಈಗ ಎಷ್ಟು ಸ್ಕೂಲ್ ನಿಮಗೆ ಟೋಟಲ್ 29 ಸ್ಕೂಲ್ ಅದಾವ ನನ್ನ 29 ಸ್ಕೂಲ್ ಅದಾವ ನನ್ನ ಸಿ ಆರ್ ಸಿ ಈಗೇನಾದ ಒತ್ತಡ ಆಗೈತ್ರಿ ನಿಮಗೆ ಹೌದು ಸರ್ ಮಾನಸಿಕ ಒತ್ತಡ ಅಂದ್ರೆ ಅದ್ರ ಆಗಿಲ್ರಿ ಸರ್ ಇಲ್ಲಿ ಬಿಸಿ ಊಟದ ನೋಡ್ಕೋಬೇಕು ತತ್ತಿ ಕೊಡ್ಬೇಕು ಆಮೇಲೆ ಪ್ರತಿಯೊಂದು ಈಗ ದಾಖಲಾತಿ ಜಸ್ಟ್ ದಾಖಲಾತಿಗೆ ಒಬ್ರು ಫೋನ್ ಹಚ್ಚಿದ್ರು ಯಾರೋ ಒಬ್ರು ಫೋನ್ ಹಚ್ಚಿದ್ರು ದಾಖಲಾತಿ ಸಂಬಂಧ ದಾಖಲಾತಿ ಅವ್ರು ಸರ್ ಮನೆಗೆ ಹೋಗ್ಬೇಕ್ರಿ ಏನ ದಾಖಲಾತಿ ಬೇಕಾತ್ರಿ ಸರ್ ಮನೆಗೆ ಅಲ್ಲ ಸರ್ ಈಗ ಹುಡುಗರ ಎಜುಕೇಶನ್ ಹಾಳಾಗೈತ್ರಲ್ಲ ಅದಕ್ಕೆ ಸರ್ ಇಲಾಖೆ ಸರ್ ಸಮಸ್ಯೆ ಸರ್ ಸಂಬಂಧ ಇಲ್ಲ ಸರ್ ಯಾರು ಹುಡುಗರು ಯಾರು ಇಲಾಖೆ ಸಮಸ್ಯೆ ಸರ್ ಮತ್ತೊಂದು ನಾನು ಚಾರ್ಜ್ ನನಗೆ ಐತಿ ಏನೋ ಹುಡುಗರು ಮಕ್ಕಳಿಗೆ ಅನಾಹುತ ಆದ್ರೂ ಸರ್ ದೀಡ ವರ್ಷದ ಅತಿಥಿ ಶಿಕ್ಷಕರು ಮಾಡಿರೋದು ಸರ್ ಒಂದು ಸಿಆರ್ಪಿ ಎಷ್ಟು ಸ್ಕೂಲ್ ತಗೋಬೇಕ್ರಿ ಅಲ್ಲ ಸರ್ ಸಿಆರ್ಪಿ ಸ್ಕೂಲ್ ತಗೊಳ್ಳೋದು ಇಲ್ಲಿ ನಿಯಮದಾಗಿಲ್ಲ ಅಲ್ಲಿ ನನಗೆ ಇಲ್ಲ ಮತ್ತೆ ಸಿಆರ್ಪಿ ತಗೋಬೇಕಾದ್ರೆ ರೀ ಅಲ್ಲ ಹೆಡ್ ಮಾಸ್ಟರ್ ತಗೋಬೇಕಾದ್ರೆ ಸ್ಕೂಲ್ ಹೆಡ್ ಮಾಸ್ಟರ್ ತಗೋಬೇಕಾದ್ರೆ ಸಿಆರ್ಪಿ ಆಗ್ಬೇಕ್ರಿ ನಮಗೆ ನಾವು ಸಿಆರ್ಪಿ ಆಗೇ ಇರ್ತೀವಲ್ಲ ಇದು ಸ್ಕೂಲ್ ತಗೊಳ್ಳೋದು ಏನು ಅವಶ್ಯಕತೆ ಇಲ್ಲ ನನಗೆ ಅನ್ಸುತ್ತೆ ನೀವೇನು ಬೇಡಿಕೆ ಇಟ್ಟಾರೇನ್ರಿ ಎದ್ರಿ ಸರ್ ಇವ್ರ ಸಾಹೇಬ್ರಿ ಬಿ ಓ ಸಾಹೇಬ್ರಿ ಮೇಡಮ್ ಪಾಟೀಲ್ ಮೇಡಮ್ ಇದ್ದಾವೂ ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆ ಇಟ್ಟಿದ್ದೀವಿ ಅಂದ್ರೆ ಏನ್ರಿ ದಯವಿಟ್ಟು ನಮ್ಮನ್ನು ಮುಕ್ತಿ ಕೊಡ್ರಪ್ಪ ಮುಕ್ತಿ ಕೊಡ್ರಪ್ಪ ಅಂತ ಭಾಳ ಅಂದ್ರೆ ಕೇಳಿದ್ದೀವಿ ಇವ್ರು ಶಾಂತಾರಾಮ್ ಸರ್ ಬಂದಾಗ ಸಾಹೇಬ್ರು ಬಂದಾಗೂ ನಾವು ಇದನ್ನ ಮಾಡಿದ್ದೀವಿ ಪಾಟೀಲ್ ಮೇಡಮ್ ಬಂದಾಗೂ ಇದನ್ನ ಮಾಡಿದ್ದೀವಿ ಸರ್ ಆದರೂ ಅವ್ರು ಏನ ಸ್ವಲ್ಪ ಶಿಕ್ಷಕರ ಕೊರತೆಯಿಂದ ಒತ್ತಡ ಐತೆ ಸರ್ ಅವ್ರಿಗೆ ಇವ್ರು ಅದಕ್ಕಾಗಿ ಅವರು ಶಿಕ್ಷಕ ಕೊಡ್ದಾರು ನನಗೂ ನಿಜವಾಗಿ ಮನಸ್ಸಿಗೆ ಸರ್ ಇನ್ನು ಇದ್ರ ಮುಂದೆ ನೀವು ಕರೆಕ್ಟ್ ನಡೆಸ್ಕೊಡ್ತಾರೋ ಏನು ಹಿಂಗೆ ಸರ್ ಆಗಂಗಿಲ್ಲರಿ ಆಗಂಗಿಲ್ಲ ಅಂದ್ರೆ ಹೆಂಗೆ ಸರ್ ಹಂಗಲ್ಲ ಈಗ ನನ್ನ ಪರಿಸ್ಥಿತಿ ಏನಂದ್ರೆ ಸಿ ಆರ್ ಸಿ ನೋಡ್ಲೋ ಸ್ಕೂಲ್ ನೋಡ್ಲೋ ಅದು ಇದು ನನ್ನ ಸಿ ಆರ್ ಸಿ ಅಲ್ಲ ಇಲ್ಲಿ ಬಂದು ಹೋಗೋದು ದಿನ ಆಗಂಗಿಲ್ಲ ಸರ್ ನಮ್ಗೆ
ಸಿ ಆರ್ ಸಿ ವರ್ಕ್ ಬಹಳ ಅದಾವ ಸರ್. ಸರ್ ಹುಡುಗರು ಏನು ಬರೋದಿಲ್ಲ ಅಂತಾರೆ, ಏನು ಬರೋದಿಲ್ಲ ಅಂತಾರೆ. ಮೊದಲಂತೂ ಸರ್ ನಾವಿದ್ದಾಗ ಕಂಪಲ್ಸರಿ ಪಬ್ಲಿಕ್ ಗೊತ್ತಿರ್ತೈತಿ, ಮುರಾರ್ಜಿ ಕಂಪಲ್ಸರಿ ಆಗ್ತಿದ್ದು ಸರ್ ಮಕ್ಕಳು. ಅಂದ್ರೆ ಶಿಕ್ಷಕರ ಕೊರತೆಯಿಂದ ಒಬ್ಬರವ್ರು ಏನ್ ಮಾಡ್ಬೇಕ್ರಿ, ಐವತ್ತು ಬಹುಶಃ 47 ಹುಡುಗರು ಅದಾವ ಸರ್ ಈಗ ಜಸ್ಟ್ ಇಲ್ಲಿ 47 ಹುಡುಗರು ಅದಾವ, ಅವ್ರೊಬ್ಬರ ಶಿಕ್ಷಕರು ಏನೂ ಮಾಡ್ತಾರೆ, ಅಸಾಧ್ಯ ಅದು ಮಾತು ಸರ್. ಮತ್ತು ನಮಗೂ ಇಲ್ಲಿ ಬಂದ್ ಮಾಡ್ಬೇಕಂದ್ರೆ ಹಂಗಾದ್ರೆ ಏನಿಲ್ಲ ರೀ, ಸಿ ಆರ್ ಸಿ ನನಗೆ ಇದೇ ಸ್ಕೂಲ್ನ ಹೊಳಿ ಚಾರ್ಜ್ ಕೊಡಲಿ ಸರ್, ಹೊಳಿ ಬರ್ತೇನೆ. ಯಾಕಂದ್ರೆ ಸಿ ಆರ್ ಸಿ ವರ್ಕ್ ಇಷ್ಟು ಡೇಂಜರ್ ಐತಿರಲ್ಲ, ಸಿ ಆರ್ ಪಿ ಬಿಟ್ಟರೆ ನಾನು ಇಲ್ಲಿ ಬರಾಕ ರೆಡಿ ಇದ್ದೀನಿ. ನೀವು ಎಷ್ಟು ಸ್ಕೂಲ್ ಚಾರ್ಜ್ ತೊಗೋಬೇಕಂತೇಳಿ? ಅಲ್ಲ ಅಲ್ಲ ಇಲ್ಲ ಸರ್, ಯಾವೊಂದು ಇಲ್ಲ, ಸಿ ಆರ್ ಪಿ ಬಿಟ್ಟು ಬರೋವ್ರನ್ನ ಇಲ್ಲಿ ಬರ್ಬೇಕು, ಬಿಟ್ಟು ಬರೋವ್ರಿ. ನನ್ನ ಅಲ್ಲಿ ರಿಲೀವ್ ಮಾಡಲಿ, ಇಲ್ಲಿ ಇದನ್ನ ಮಾಡಲಿ, ನನ್ನ ಸಂತೋಷದಿಂದ ನನ್ನ ಸ್ಕೂಲಿಗೆ ನಾನು ಬರ್ತೇನೆ. ಯಾಕಂದ್ರೆ ಇಲ್ಲಿ ಹಾದಾಗಿಂದ ಗೊತ್ತಾಗಿದೆ ನಮ್ಗೆ ಸಿ ಆರ್ ಪಿ ವರ್ಕ್ ಹೆಂಗಿರ್ತಕ್ಕೆ ಅನ್ನೋದು. ಅದ ತ್ರಾಸ ಭಾಳ ಆಗದೆ ಸರ್, ನಮ್ಗೆ ಹೊಳ್ಳಿ ನಾನು ಸ್ಕೂಲಿಗೆ ಬರ್ತೇನೆ ರೀ. ಅಂದ್ರೆ ಯಾವ್ದಾದ್ರು ಒಂದೇ ವರ್ಕ್ ಕೂಡ ಒಂದೇ ವರ್ಕ್ ಕೊಡ್ರಿ ಸರ್, ನಾವು ದಯವಿಟ್ಟು ಒಂದೇ ವರ್ಕ್ ಇಲ್ರಿ, ಎಲ್ಲ ವರ್ಕ್ ಆಗ್ವಾತ್ರಿ. ನೀಗ ಆತ ಮಾನಸಿಕವಾಗಿ ಹೆರಿಸ್ಮೆಂಟ್ ಆಗದ. ಈಗ ನೀವು ಇರೋ ಪ್ರಕಾರ ಎಷ್ಟು ಸ್ಕೂಲಿಗೆ ಟೀಚರ್ಗಳು ಇಲ್ರಿ ಸರ್? ಇಲ್ಲಿ ನಮ್ಮ ಬ್ಯಾಕ್ವರ್ಡ್ದಾಗ ಒಂದು 4 ಸ್ಕೂಲ್ ಹೆಂಗದಾವ್ರಿ ಸರ್, ಕೆ ಜಿ ಬಿ ಒಂದು ಸಮಸ್ಯೆ ಐತ್ರಿ, ಆಮೇಲೆ ಕಾಂಬಳಿ ತೋಟ ಸಮಸ್ಯೆ ಐತ್ರಿ, ಪಡಾಯಿ ತೋಟ ಸಮಸ್ಯೆ ಐತ್ರಿ. ಕೆ ಜಿ ಬಿ ಏನಾಗೈತ್ರಿ, ಅವ್ರಿಗೇನು ಮೇಡಮ್ ಅವ್ರಿಗೆ ಪಾಪ ರಿಲೀವ್ ಮಾಡೋಕ್ಕೆ ಇದನ್ನಿಲ್ಲ, ಅವ್ರು ಒಬ್ಬರು ಅದಾರು, ಅಲ್ಲಿ ರಿಲೀವ್ ಮಾಡೋಕೆ ಟೀಚರ್ಸ್ ಇಲ್ಲ. ಆಮೇಲೆ ಪಡಾಯಿ ತೋಟದ ಅದ ಸಮಸ್ಯೆ ಆಗಿದೆ ಸರ್, ಅದನ್ನು ನಾವು ಅನ್ನೋದು ಬೇಡ ಸರ್. ಯಾಕಂದ್ರೆ ಮತ್ತು ಅದು ನಮ್ಮ ಸ್ಕೂಲ್ ದಟ್ಟ ನಾನು ಹೇಳ್ತೇನೆ ರೀ. ಇಲ್ಲ ವರ್ಗಾವಣೆ ಆಗಿದ್ದಕ್ಕೂ ಅವರು ಹೊಳಿ ಟೀಚರ್ಗಳನ್ನ ಹಾಕ್ತಾ ಇಲ್ಲ. ಇಲ್ರಿ ಸರ್, ಇಲ್ಲಿ ಸಮಸ್ಯೆನೇ ಇದೆ ಸರ್, ಪಾಪ ಅವ್ರಿಗೆ ಏನು ಮಾಡೋರು, ಸಮಸ್ಯೆ ಅಂದ್ರೆ ಊರ್ ಜನ ಸಮಸ್ಯೆ ಐತೆ ಅಂದ್ರೆ ಅಧಿಕಾರಿಗಳ ಸಮಸ್ಯೆ ಐತೆ. ಅಧಿಕಾರಿಗಳ ಸಮಸ್ಯೆ ಅನ್ನೋಕೆ ತಾನು ಟೀಚರ್ಸ್ ಇಲ್ಲ ಸರ್, ತಾಲೂಕಿನ ಎಷ್ಟೋ ಕೊರತೆ ಐತೆ, ಹಿಂಗಾಗಿ ಪ್ರಾಬ್ಲಮ್ ಐತೆ ಸರ್. ಸರ್ ಇನ್ನೊಂದು ವಿಷಯ, ಇವ್ರು ನಿಯಮಕ್ಕೆ ನೀವು ಮಾಡಿದ್ರು ಮತ್ತೆ ಗೌರ್ಮೆಂಟ್ ಮಾಡಿದ್ರು? ಏ ಗೌರ್ಮೆಂಟ್ ಸರ್, ಗೌರ್ಮೆಂಟ್ ನಾವು ಮಾಡಕ್ಕೆ ಬರಂಗಿಲ್ಲ ಸರ್. ಗೌರ್ಮೆಂಟ್ ನಮಗೆ ಕೆಲವೊಂದು ಏನು ಸಿಗ್ತೀರಿ ಮಾನ್ಯನ? ಇಲ್ಲ ಇಲ್ಲ ಇಲ್ಲ, ಗೌರ್ಮೆಂಟ್ ಮಾಡೈತ್ರಿ, ನೀವು ಎಸ್ ಡಿ ಎಂ ಸರ್ ಕೂಡ ತಗೊಂಡದ್ರಿ ಅವರಿಗೆ. ಶಿಕ್ಷಣ ವರ್ಗಾವಣೆಯಲ್ಲಿ ಎಡವಟ್ಟು ಮಾಡಿಕೊಂಡ ಶಿಕ್ಷಣ ಇಲಾಖೆ ಮಕ್ಕಳ ವಿದ್ಯಾಭ್ಯಾಸದ ಮರೆಯಾಗ್ತಾ ಇದೆ ಅಂತ ಪಾಲಕರು ಹೇಳ್ತಿದ್ದಾರೆ. ಬ್ಯಾಕೂಡ ಕಾಂಬಳಿ ತೋಟದಲ್ಲಿ ವರ್ಗಾವಣೆಯಾದ ಶಿಕ್ಷಕರ ಜಾಗದಲ್ಲಿ ಸರ್ಕಾರಿ ಶಿಕ್ಷಕರ ನಿಯೋಜನೆ ಇಲ್ಲ. ಅಲ್ಲಿಯೂ ಕೂಡ 86 ಮಕ್ಕಳ ಸಂಖ್ಯೆ ಇರುವ ಶಾಲೆಗೆ ಸರ್ಕಾರಿ ದಾಖಲೆ ಹಾಗೂ ಇನ್ನಿತರ ಕಾರ್ಯಗಳಿಗೆ ಸರ್ಕಾರಿ ಶಿಕ್ಷಕರ ನಿಯೋಜನೆ ಕೊರತೆ ಎದುರಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಸಿಆರ್ಪಿಗಳನ್ನ ಕೇಳಿದ್ರೆ ನಮಗೆ 20-25 ಶಾಲೆಗಳ ನಿರ್ವಹಣೆ ಕೊಟ್ಟಿರ್ತಾರೆ. ಆ ಶಾಲೆಯ ಮಕ್ಕಳಿಗೆ ಪಾಠ ಮಾಡುವುದು ಯಾವಾಗ ಮತ್ತು ಎಲ್ಲ ಶಾಲೆಗಳ ನಿರ್ವಹಣೆ ಮಾಡುವುದು ಯಾವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್, ನಮಗೆ ಈಗ ಒಂದು ತಿಂಗಳು ದೇಡ್ ತಿಂಗಳಿಗಿಂತ ಒಬ್ಬರು ಶಿಕ್ಷಕರು ಇದ್ದವರು ಸರ್ ವರ್ಗಾವಣೆಯಾಗಿ ಹೋಗ್ಯಾರ ಸರ್. ಈಗ ಅತಿಥಿ ಶಿಕ್ಷಕರು ಇಬ್ಬರ ಮೇಲೆ ನಡೆದೈತೆ ಸರ್, ಅವರು ಹೆಣ್ಮಕ್ಳು ಅದಾರ ಸರ್. ಆಮೇಲೆ ಇಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಕಾಗದ ಪತ್ರ ಅದು ಏನು ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗೈತೆ ರೀ. ಆಮೇಲೆ ವಿದ್ಯಾರ್ಥಿಗಳು ಪ್ರಮಾಣ ಪತ್ರ ಅದು ಕೊಡ್ಬೇಕಾದ್ರೂ ಪ್ರಾಬ್ಲಮ್ ಆಗೈತೆ ರೀ. ಅದ್ರ ಸಲುವಾಗಿ ನಮಗೆ ಸರ್ಕಾರದಿಂದ ಅತಿಥಿ ಶಿಕ್ಷಕರಿಗೆ ಏನದಾರೋ ಅವರು ಇಟ್ಕೊಂಡು ಮತ್ತೆ ಏನು ಒಬ್ಬರು ನಮಗೆ ಗೌರ್ಮೆಂಟ್ ಪರ್ಮನೆಂಟ್ ಹ್ಯಾಂಡ್ ಕೊಟ್ಟರೆ ಅನುಕೂಲ ಆಗೈತೆ ಸರ್. ಇದ್ರ ಬಗ್ಗೆ ನಾವು ಈಗಾಗಲೇ ಎಲ್ಲ ಮೇಲಾಧಿಕಾರಿಗಳು ಗಮನಕ್ಕೂ ತಂದೆವು ರೀ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತೆ ರೀ? ವಿದ್ಯಾರ್ಥಿಗಳ ಸಂಖ್ಯೆ 83 ಐತೆ ಸರ್. ಯಾವ ಸ್ಕೂಲ್ ರೀ? ಕಾಂಬಳೆ ತೋಟ. ಬ್ಯಾಕ್ವರ್ಡ್? ಬ್ಯಾಕ್ವರ್ಡ್ ಸರ್. ತಮ್ಮ ಹೆಸರು? ನನ್ನ ಹೆಸರು ಮಲ್ಲಪ್ಪ, ನಮ್ಮದು ಕಾಂಬಳೆ ಸರ್, ರೆಸಿಡೆನ್ಸಿ ಅಧ್ಯಕ್ಷ ಸರ್. ಓಕೆ ಸರ್. ಸದ್ಯ ಬ್ಯಾಕ್ವರ್ಡ್ ಗ್ರಾಮದ ಸರ್ಕಾರಿ ಶಾಲೆಗಳಲ್ಲಿ ವರ್ಗಾವಣೆಯಾದ ಶಿಕ್ಷಕರಲ್ಲಿ ಸರ್ಕಾರಿ ಶಿಕ್ಷಕರನ್ನ ನಿಯೋಜನೆ ಮಾಡಬೇಕು ಅಂತ ಶಾಲಾ ಮಕ್ಕಳ ಪಾಲಕರು ರಾಯಭಾಗ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನಿಯೋಜನೆ ಮಾಡದೇ ಹೋದರೆ ರಾಯಭಾಗದಲ್ಲಿ ರೋಡ್ ಬ್ಲಾಕ್ ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಸಿದ್ದಾರೆ.